ಮೂವಿ ಹೆಸರು ರೋಮಿಯೋ, ಬಟ್ ಜೂಲಿಯಟ್ ನೆಲ್ಬಿಟ್ರು. ಎನಿವೇ, ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅಣ್ಣ ತಂಗಿನ ತೋರಿಸ್ತಾರೆ. ಅಣ್ಣ ತಂಗಿ ಇನ್ನು ಚಿಕ್ಕ ಮಕ್ಕಳು, ತಂಗಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಅಷ್ಟರಲ್ಲಿ ಆ ಊರ್ನಲ್ಲಿ ಒಂದು ದಂಗೆ ಎದ್ದು ಬಿಡುತ್ತೆ. ದಂಗೆಯಿಂದ ಒಂದು ಪುಟ್ಟ ಬ್ಲಾಸ್ಟ್ ಕೂಡ ಆಗತ್ತೆ. ಆ ಬ್ಲಾಸ್ಟ್ ನಲ್ಲಿ ಜನನಿ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿರ್ತಾನ ಅಣ್ಣ. ಬೈ ದ ವೇ, ಜನನಿ ಯಾರು ಅಂತ ಹೇಳಲಿಲ್ಲ ಅಲ್ವಾ? ತಂಗಿ ಹೆಸರು ಜನನಿ. ಬೈ ದ ವೇ, ಇದೆಲ್ಲ ನಮ್ಮ ಹೀರೋ ಕಾಣ್ತಿರುವ ಕನಸು. ಇದ್ ಕನಸೆಲ್ಲ ರಿಯಲ್ ಆಗಿ ನಡೆದಿರೋದು. ಹೀರೋಗೆ ಪರ್ಮನೆಂಟ್ ಆಗಿ ಈ ನೋವಿದೆ. ಅದರ ಜೊತೆಗೆ ಅವತ್ತಿನಿಂದ ತಂಗಿ ಕಳೆದೋದಾಗಿಂದ ಬೆಂಕಿಯ ಭಯ. ಬೈ ದ ವೇ, ತಂಗಿ ಜನನಿಗೆ ಮಾತಾಡೋಕ್ ಬರ್ತಿರೋದಿಲ್ಲ. ಈಗ ಈ ಕನಸಿನಿಂದ ಎದ್ರು ಎದ್ದವ್ರ ಹೆಸರೇನು? ಅರಿವು ಅಂತ. ಇವ್ರಿಗೆ 30+ ಏನೋ ಏಜ್ ಆಗಿದೆ. ಇನ್ನೂ ಮದುವೆ ಆಗಿಲ್ಲ. ಮಲೇಷ್ಯಾದಲ್ಲಿದ್ದಾರೆ. ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಬಿಸ್ನೆಸ್ ಮನ್. ಇಂಡಿಯಾದಿಂದ ಬಂದು ಮಲೇಷ್ಯಾದಲ್ಲಿ ದೊಡ್ಡ ರೆಸ್ಟೋರೆಂಟ್ ಓಪನ್ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ. ಇನ್ನು ಇವರ ಫ್ಯಾಮಿಲಿ ಇಂಡಿಯಾದಲ್ಲಿದೆ. ಅವ್ರಿಗೆ ಕನ್ಸರ್ನ್ ಇದೆ, ನನ್ನ ಮಗಂದು ಇನ್ನೂ ಮದುವೆ ಆಗಿಲ್ಲ ಅಂತ. ನನಗೆ ಹುಡುಗಿಯನ್ನ ನೋಡಿ ಪ್ರೀತಿ ಆಗ್ಬೇಕು, ಆಮೇಲೆ ನನ್ನ ಮದುವೆ ಆಗುವುದು ಅಂತ ಹಠ ಇಡ್ಕೊಂಡು ಕುಂತವ್ರೆ. ಬಟ್ ಮನೆಯವ್ರು ಬಿಡ್ಬೇಕಲ್ಲ, ಯಾವಳನಾದ್ರೂ ತಗ್ಲಾಕೋಣ ಅಂತ ಸ್ಕೆಚ್ ಹಾಕ್ತಾನೆ ಅವ್ರೆ. ಒಂದ್ಸಲ ಫ್ಯಾಮಿಲಿ ಅವರು ನೈಸ್ ಮಾಡ್ಬಿಟ್ಟು ಇಂಡಿಯಾಗ್ ಬರಪ್ಪ, ಸ್ವಲ್ಪ ಮೀಟ್ ಮಾಡೋಣ ಅಂತ ಕರ್ಸ್ಬಿಟ್ಟು ಅವರ ಚಿಕ್ಕಪ್ಪನ ಮುಖಾಂತರ ಒಂದು 5-6 ಹುಡುಗಿಯರ ಫೋಟೋ ತೋರಿಸ್ತಾರೆ. ಹುಡುಗಿ ಫೋಟೋ ತೋರಿಸಿ ಹುಡುಗಿಯನ್ನ ಮದುವೆ ಮಾಡಿಸಿ ಮಲೇಷ್ಯಾಗೆ ವಾಪಸ್ ಕಳ್ಸೋಣ ಅಂತ ಇವ್ರದೆಲ್ಲ ಸ್ಕೆಚ್. ಬಟ್ ಅರಿವು ಗಟ್ಟಿಯಾಗಿ ಕುಂತ್ಬಿಟ್ಟು ಅವ್ರು ಇಲ್ಲ, ಸಾಧ್ಯವೇ ಇಲ್ಲ ಹಿಂಗೆಲ್ಲ ಮದುವೆ ಆಗೋಕೆ ಅಂತ. ಇದಾದ್ಮೇಲೆ ನಮ್ಗೆ ಹೀರೋಯಿನ್ ನ ತೋರಿಸ್ತಾರೆ. ಇವ್ರ ಹೆಸರು ಲೀಲಾ, ಹೀರೋಯಿನ್ ಆಗ್ಬೇಕು ಅಂತ ಯಾವಾಗ್ಲೂ ಪ್ರಯತ್ನ. ಅವ್ರ ಅಪ್ಪನಿಗೆ ಸ್ವಲ್ಪವೂ ಇಷ್ಟ ಇಲ್ಲ. ಇವ್ರ ಅಪ್ಪ ಅಮ್ಮ ಇವರೆಲ್ಲ ಇರೋದು ಯಾವ್ದೋ ಒಂದು ಹಳ್ಳಿಯಲ್ಲಿ. ನಮ್ಮ ಮರ್ಯಾದೆ ಏನಾಗಬೇಕು ಅಂತ ಅವ್ರ ಅಪ್ಪ ಗಲಾಟಿ ಮಾಡ್ತಿರ್ತಾರೆ. ಸೊ ಲೀಲಾ ಏನ್ ಮಾಡ್ತಾರೆ, ಚೆನ್ನೈನಲ್ಲಿ ಕೆಲ್ಸಕ್ಕೆ ಸೇರಿದೀನಿ ಅಂತ ಹೇಳಿ ಚೆನ್ನೈನಲ್ಲಿ ಬಂದು ಒಂದು ಮನೆ ಮಾಡಿಕೊಂಡು ಮೂವಿಗೆ ಆಡಿಷನ್ಸ್ ಕೊಡ್ತಿರ್ತಾರೆ. ಹೀಗೆ ಒಂದಿನ ಲೀಲಾಗೆ ಒಬ್ಬ ಡೈರೆಕ್ಟರ್ ಬಾರಮ್ಮ, ನಾನು ನಿನ್ಗೆ ಒಂದು ಚಾನ್ಸ್ ಕೊಡ್ತೀನಿ ಅಂತ ಕರೀತಾರೆ. ಬಟ್ ಪ್ರೊಡ್ಯೂಸರು ಡೈರೆಕ್ಟರ್ಗೆ ಪ್ರೆಷರ್ ಆಗ್ತಾರೆ, ನನ್ನ ಮಗಳನ್ನೇ ನೀನು ಹೀರೋಯಿನ್ ಮಾಡಬೇಕು ಅಂತ. ಈ ಕಾರಣದಿಂದ ಪ್ರೊಡ್ಯೂಸರ್ ಮಗಳನ್ನ ಹೀರೋಯಿನ್ ಮಾಡಲಾಗುತ್ತೆ. ಲೀಲಾಗೆ ಈಗಲೂ ಚಾನ್ಸ್ ಸಿಗೋದಿಲ್ಲ, ಫುಲ್ಲು ಬೇಜಾರಾಗ್ಬಿಡ್ತಾರೆ. ಸೊ ತನ್ನ ಫ್ರೆಂಡ್ ಗೌತಮಂಗೆ ಕಾಲ್ ಮಾಡ್ಬಿಟ್ಟು, ಬಾ ಗುರು ಎಣ್ಣೆ ಹೊಡಿಯೋಣ, ಇವತ್ತು ಎಣ್ಣೆ ಬಾಟ್ಲು ತಗೊಂಬಾ ಅಂತ ಹೇಳ್ತಾರೆ. ಅವತ್ ರಾತ್ರಿ ಇವರು ಮತ್ತೆ ಇವರ ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ಎಣ್ಣೆ ಹೊಡಿಸಿದ್ದಾರೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಲೀಲಾ ಜೊತೆ ಇನ್ನೂ 3 ಫ್ರೆಂಡ್ಗಳಿದ್ದಾರೆ. ಇವರೆಲ್ಲರೂ ಚೆನ್ನೈಗೆ ತಮ್ಮ ಬಟ್ಟೆಗಳ ಜೊತೆ ಕೆಲವೊಂದು ಕನಸುಗಳನ್ನು ಹೊತ್ಕೊಂಡು ಬಂದವರೆ. ಮೊದಲನೇ ಫ್ರೆಂಡ್ ಗೌತಮಂಗೆ ಡೈರೆಕ್ಟರ್ ಆಗಬೇಕು, ಲೇಡಿ ಫ್ರೆಂಡ್ ಸಾರಾಗೆ ನಾನು ಸ್ಟೈಲಿಸ್ಟ್ ಆಗಬೇಕು, ಮತ್ತೊಬ್ಬ ಫ್ರೆಂಡ್ಗೆ ಕ್ಯಾಮ್ರಾಮನ್ ಆಗಬೇಕು ಅಂತ ಆಸೆ. ಬಟ್ ಎಷ್ಟು ವರ್ಷಗಳ ಪ್ರಯತ್ನದ ನಂತರ ಇವರುಗಳಿಗೆ ಈ ಕೆಲಸಗಳು ಸಿಕ್ಕಿಲ್ಲ. ಆದ್ರೂ ಪ್ರಯತ್ನವನ್ನ ಬಿಟ್ಟಿಲ್ಲ, ಒಂದಲ್ಲ ಒಂದಲ್ಲ ಸಿಕ್ಕೆ ಸಿಗತ್ತೆ ಅಂತ. ಸರಿ, ಹೀಗೆ ಎಣ್ಣೆ ಕುಡಿತಾ ಕೂತಿದ್ದಾಗ ಲೀಲಾ ಅವ್ರ ಅಪ್ಪನ ಕಾಲ್ ಬರುತ್ತೆ. ನಿಮ್ ತಾತ ತೀರೋಗಿದ್ದಾರೆ, ಆದಷ್ಟು ಬೇಗ ಹಳ್ಳಿಗೆ ಬಾ ಅಂತ ಹೇಳ್ತಾರೆ ಅವರು. ಲೀಲಾ ತಾತನ ನೋಡೋಕೆ ಹಳ್ಳಿಗೆ ಬರ್ತಾರೆ. ಅಲ್ಲಿ ಊರಿನ ಜನಗಳೆಲ್ಲ ಇವ್ರ ತಾತಂಗೆ ಶ್ರದ್ಧಾಂಜಲಿ ಸಲ್ಲಿಸ್ತಿದ್ದಾರೆ. ಅರಿವು ಫ್ಯಾಮಿಲಿ ಕೂಡ ಅಲ್ಲಿಗೆ ಬಂದಿದೆ, ಯಾಕಂದ್ರೆ ಅರಿವು ಅವ್ರ ಅಪ್ಪ ಮತ್ತೆ ಲೀಲಾ ಅವ್ರ ಅಪ್ಪ ಇಬ್ರು ಫ್ರೆಂಡ್ಗಳು. ಅಲ್ಲಿ ಅರಿವು ಲೀಲಾನ ಫಸ್ಟ್ ಟೈಮ್ ನೋಡ್ಬಿಡ್ತಾರೆ. ನೋಡಿದ ತಕ್ಷಣ ಅಲ್ಲೇ ಬಿದ್ದೋಗ್ಬಿಡ್ತಾರೆ, ಅಂದ್ರೆ ಲಿಟ್ರಲಿ ಬಿದ್ದೋಗಲ್ಲ, ಬಾಯಿ ಬಿಟ್ಕೊಂಡು ನೋಡ್ತಿರ್ತಾರೆ ಲೀಲಾನ. ನೋಡ್ತಾ ನೋಡ್ತಾ ಹಂಗೆ ಕನಸು ಕಾಣ್ಬಿಡ್ತಾರೆ. ಇನ್ಸ್ಟೆಂಟ್ಲಿ ಮದುವೆನೂ ಆಗ್ಬಿಡ್ತಾರೆ, ಅವಳಿ ಜವಳಿ ಮಕ್ಕಳು ಆಗ್ಬಿಡುತ್ತೆ, ಇಬ್ರು ಅಜ್ಜಿ ತಾತನೂ ಆಗ್ಬಿಡ್ತಾರೆ. ಅರಿವು ಅವ್ರ ಅಮ್ಮ ಇದನ್ನೆಲ್ಲ ಗಮನಿಸ್ತಿದ್ದಾರೆ. ಹಿಂಗೆ ಸ್ವಲ್ಪ ಹೊತ್ತು ಕಳಿಯತ್ತೆ, ಅಷ್ಟರಲ್ಲಿ ಲೀಲಾ ಅವ್ರ ಅಮ್ಮ ತಲೆ ಸುದ್ದು ಬಿದ್ದೋಗ್ಬಿಡ್ತಾರೆ. ಹಾಸ್ಪಿಟಲ್ಗೆ ಸೇರಿಸಿದಾಗ ಇವರ ಲಿವರ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹಾಸ್ಪಿಟಲ್ ನವರು ಹೇಳ್ತಾರೆ. ಈಗ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕಾಗಿದೆ. ಲೀಲಾ ಅವ್ರ ಅಪ್ಪ ಲೀಲಾನ ಕೇಳ್ತಾರೆ, ನೀನ್ ಚೆನ್ನೈನಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಏನಾದ್ರು ಸೇವಿಂಗ್ಸ್ ಇದ್ರೆ ಸ್ವಲ್ಪ ಕೊಡು ಅಂತ. ಲೀಲಾ ಹೇಳ್ತಾರೆ, ಯಾವ್ದೇ ಸೇವಿಂಗ್ಸ್ ಇಲ್ಲ ಅಂತ. ಅವ್ರ ಅಪ್ಪ ಎಗರಾಡ್ತಾರೆ, ಚೆನ್ನೈನ ಕಳಿಸಿದ್ದೇನೆ ಏನಕ್ಕೆ, 1 ರೂಪಾಯಿ ದುಡ್ಡು ಸೇವ್ ಮಾಡಿಲ್ಲ ಅಂದ್ರೆ ಇನ್ನೇನು ಪ್ರಯತ್ನ ಪಟ್ಟಿದ್ಯಲ್ಲ, ವೇಸ್ಟ್ ಆಯ್ತು ಹಂಗೆ ಹಿಂಗೆ ಅಂತ. ಅಷ್ಟರಲ್ಲಿ ಅರಿವು ಅವ್ರ ಅಪ್ಪನ್ಗೆ ಈ ವಿಚಾರ ಗೊತ್ತಾಗುತ್ತೆ. ಅವರೇ ದುಡ್ಡು ಕೊಡೋಕೆ ರೆಡಿ ಆಗ್ತಾರೆ, ಯಾಕಂದ್ರೆ ಅರಿವುನ ಮಲೇಷ್ಯಾಗೆ ಕಳಿಸೋಕೆ ಲೀಲಾ ಅವ್ರ ಅಪ್ಪ ಕೂಡ ಸಹಾಯ ಮಾಡಿರ್ತಾರೆ. ಸೊ ಲೀಲಾ ಅವ್ರ ಅಮ್ಮಗೆ ಟ್ರೀಟ್ಮೆಂಟ್ ಸಿಗತ್ತೆ. ಈ ಕಡೆ ಅರಿವು ಅವ್ರ ಅಮ್ಮ ಅವ್ರ ಅಪ್ಪಂಗೆ ಹೇಳ್ತಿದ್ದಾರೆ, ಅರಿವುಗೆ ಲೀಲಿನ ಮೇಲೆ ಲವ್ ಆಗಿರ್ಬೇಕು, ಕಣ್ಣು ಮಿಡಿಸ್ತಲೇ ನೋಡ್ತಿದ್ದ ಹುಡುಗಿನ ಅಂತ. ಅರಿಯವ್ರ ಅಪ್ಪ ಹೇಳ್ತಾರೆ, ನೋ, ಈ ಮದ್ವೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಬ್ರಿಗೂ 10 ವರ್ಷಗಳ ಡಿಫ್ರೆನ್ಸ್ ಇದೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ಓ ದೊಡ್ಡ ದೊಡ್ಡ ಫಿಲಂ ಆಕ್ಟ್ರೆಸ್ ಎಲ್ರು 10 ವರ್ಷ ಡಿಫ್ರೆನ್ಸ್ ಇದ್ರು ಮದ್ವೆ ಆಗೋರೆ, ನಿಮ್ ಮಗಂಗೆ ಏನ್ ಮದ್ವೆ ಆಗೋಕೆ ಅಂತ. ಸೊ ಹೆಂಡತಿ ಬೈಕ್ಗೆ ಗಂಡ ಒಪ್ಕೊಂಡ್ಬಿಡ್ತಾರೆ, ಸರಿ ಸರಿ ಬಿಡಮ್ಮ ಮದ್ವೆ ಮಾಡ್ಸೋಣ ಅಂತ. ಆ್ಯಂಡ್ ಅರಿವುನ ಕರೆದು ಕೇಳ್ತಾರೆ, ನಿನಗೆ ಲೀಲಾ ಅಂದ್ರೆ ಇಷ್ಟನೇನಪ್ಪ ಅಂತ. ಅರಿವು ಡೌ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು ಅಂತ ಹೇಳ್ತಾರೆ ಅಪ್ಪ ಅಮ್ಮ. ಅವಾಗ ನೂನು ಹಂಗೇನಿಲ್ಲ ಮದ್ವೆ ಮಾಡಿಸಿ ಅಂತ ಹೇಳ್ತಾರೆ ಅರಿವು. ಇಷ್ಟ ಹೇಳಿದ್ಮೇಲೆ ಅಪ್ಪ ಅಮ್ಮ ಬಿಟ್ಬಿಡ್ತಾರ. ಲೀಲಾ ಅವ್ರ ಅಪ್ಪನ ಜೊತೆ ಮಾತಾಡೇ ಬಿಡ್ತಾರೆ ಲೀಲಂದು ಅರಿವುದು ಮದ್ವೆ ಮಾಡಿಸೋಣ ಅಂತ. ಇನ್ನು ಲೀಲಾ ಅವ್ರ ಅಮ್ಮ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾರೆ. ಆಗ ಲೀಲಾಗೆ ಲೀಲಾ ಫ್ರೆಂಡ್ ಕಡೆಯಿಂದ ಒಂದು ಫೋನ್ ಬರುತ್ತೆ, ಮತ್ತೊಂದು ಆಡಿಷನ್ ರೆಡಿ ಆಗಿದೆ, ಆದಷ್ಟು ಬೇಗ ಬಾ ಅಂತ. ಲೀಲಾ ಚೆನ್ನೈಗೆ ಹೊರಡೋಕೆ ತಯಾರಾಗ್ತಾರೆ. ಅಷ್ಟರಲ್ಲಿ ಅವ್ರ ಅಪ್ಪ ಬಂದು, ಎಲ್ಲಿ ಹೋಗ್ತಿದ್ಯಾ, ಏನಕ್ಕೆ ಹೋಗ್ತಿದ್ಯಾ ನೀನ್ ಚೆನ್ನೈಗೆ? ನಂಗೊತ್ತು ನೀನ್ ಚೆನ್ನೈನಲ್ಲಿ ಆಡಿಷನ್ ಕೊಡ್ತಿದ್ಯಾ, ಮೂವಿನಲ್ಲಿ ರೋಲ್ಸ್ಗೋಸ್ಕರ ಟ್ರೈ ಮಾಡ್ತಿದ್ಯಾ. ಇವೆಲ್ಲ ಆಟಗಳಿಂದ ನಡೆಯೋದಿಲ್ಲ, ಮನೆಯಲ್ಲೇ ಬಿದ್ದಿರು ಅಂತ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ ಮಗಳಿಗೆ. ಇದು ಹೇಗ್ ಗೊತ್ತಾಯ್ತು ಅಂದ್ರೆ ಲೀಲಾ ಮಾಡಿರುವ ಒಂದು ವಿಡಿಯೋ ಅವ್ರ ಅಪ್ಪನಿಗೆ ಸಿಕ್ಬಿಟ್ಟಿದೆ, ಈ ಕಾರಣದಿಂದ ಗೊತ್ತಾಯ್ತು. ಬೈ ದ ವೇ, ಈ ಸಮಯದಲ್ಲಿ ಅರಿವು ಅವ್ರ ಅಪ್ಪನ ಕಾಲ್ ಬರುತ್ತೆ, ಲೀಲಾ ಜೊತೆ ಮದ್ವೆ ಮಾಡಿಸಿ ನನ್ನ ಮಗಂದು ಅಂತ. ಸೊ ಲೀಲಾ ಅವ್ರ ಅಪ್ಪ ಹೋಗ್ಬಿಡ್ತಾರೆ ಮದ್ವೆ ಮಾಡಿಸೋಕೆ. ತನ್ನ ಮದುವೆಯ ಸುದ್ದಿಯನ್ನ ಕೇಳಿ ಲೀಲಾ ಶಾಕ್ ಆಗ್ಬಿಡ್ತಾರೆ. ಒಂದು ಮೂತಿನೇ ನೋಡಿಲ್ಲ, ಹೆಂಗಮ್ಮಿ ಮದ್ವೆ ಆಗೋದು ಅಂತ ಅವ ಮುಂದೆ ಅಬ್ಜೆಕ್ಷನ್. ಅಂಡ್ ಸ್ವಲ್ಪ ದಿನಗಳ ನಂತರ ಇವರಿಬ್ಬರ ಮದುವೆ ಕೂಡ ಆಗ್ಬಿಡತ್ತೆ. ಮದುವೆಯ ದಿನ ನಮಗ್ ಗೊತ್ತಾಗುತ್ತೆ ಲೀಲಾಗೆ ಮದುವೆಯ ಬಗ್ಗೆ ಸ್ವಲ್ಪವೂ ಇಷ್ಟ ಇಲ್ಲ ಅಂತ. ಮುಖನ ಕುಂಬಳಕಾಯಿ ತರ ಮಾಡ್ಕೊಂಡ್ ಕೂತದ ಇವಮ್ಮ ಮದ್ವೆ.
ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಲ್ಲ, ಈ ಕಾರಣದಿಂದ ಬೇಜಾರಲ್ಲಿರ್ಬೋದು ಬಿಡಿ ಅಂತ. ಸರಿ, ಮದುವೆ ಆದ್ಮೇಲೆ ಅರವಿಂದ್ ಲೀಲಾನ ಚೆನ್ನೈನಲ್ಲಿ ಮಾಡಿರುವ ಹೊಸ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಕಾರ್ ಅನ್ನ ಮೂರ್ ಜನ ಅಡ್ಡಾಕ್ತಾರೆ. ಹೇಳ್ದೆ ಕೇಳ್ದೆ ಒಳಗಡೆ ಕಾರ್ ಒಳಗಡೆ ಬಂದು ಕುತ್ಕೊಂಡ್ಬಿಡ್ತಾರೆ. ಯಾರು ಈ ಮೂರ್ ಜನ? ಲೀಲಾಳ ಮೂರ್ ಜನ ಫ್ಲಾಟ್ ಮೇಟ್ಸ್ ಇದ್ರಲ್ಲ ಅವರು. ಪ್ಲಾನ್ ಏನು ಅಂದ್ರೆ ಅವರು ಮೂರ್ ಜನ ಕೂಡ ಲೀಲಾಳ ಹೊಸ ಮನೆಯಲ್ಲಿರೋದು, ನಾಲ್ಕು ಜನನು ಸೇರ್ಕೊಂಡು ಅರಿವುಗೆ ಟೆನ್ಷನ್ ಕೊಡೋದು, ಬೇಜಾರು ಮಾಡಿಸೋದು ಅಂತ. ಸರಿ, ಮನೆ ಬರುತ್ತೆ. ಹೊಸ ಮನೆ ಬಲಗಾಲಿಟ್ಟು ಒಳಗ್ ಬಾರಮ್ಮ ಲೀಲಾ ಅಂದ್ರೆ ಇವಮ್ಮ ಎಡಗಾಲೇ ಈಗ ಬರ್ತೈತೆ, ಅಯ್ಯೋ ಊರ್ ಮೂದೇವಿ ನಿನ್ಗೇನ್ ಬಂದದ್ ರೋಗ ಅಂತ ಅರಿವು ಅವರು ಬೈಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಐ ಮೀನ್ ಮನ್ಸಲ್ಲಿ ಬೈಕೊಂಡಿದ್ರೇನೋ, ಮುಖದಲ್ಲಿ ಮಾತ್ರ ಶಾಂತಿ ಹಂಗೆ ಎದ್ದು ಕಾಣ್ತಿದೆ. ಇನ್ನು ಇದೆಲ್ಲ ವಿಚಾರಗಳಿಂದ ನಮಗ್ ಗೊತ್ತಾಗಿದ್ದೇನು, ಲೀಲಾಗೆ ಮದುವೆ ಬಗ್ಗೆ ಇಷ್ಟ ಇಲ್ಲ ಅಂತ. ಅಣವತ್ ರಾತ್ರಿ ಅರಿವುನ ರೂವಿನ ಒಳಗಡೆನು ಬಿಡೋದಿಲ್ಲ, ತಲ್ಲಿಂ ತೆಗ್ದು ಆಚರಿಸಿದ್ರೆ ಆಚೆನೆ ಮಲ್ಕು ಅಂತ. ಅರಿವು ಇದನ್ನೆಲ್ಲ ತಡ್ಕೊಂಡು ಶಾಂತ ರೀತಿಯಿಂದಲೇ ಇರ್ತಾರೆ. ಅರಿವು ಟೈರ್ಡ್ ಆಗಿರೋದ್ರಿಂದ ಕುತ್ಕೊಂಡ್ ಕುತ್ಕೊಂಡೆ ನಿದ್ದೆ ಮಾಡ್ತಾರೆ. ಮಧ್ಯರಾತ್ರಿ ಇದ್ಕಿದಂಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ನೋಡಿದಾಗ ಇಡೀ ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿ ನಡೆದಿದೆ. ಪಾರ್ಟಿಯ ಮುಂದಾಳತ್ವ ಹೆಂಡತಿ ಲೀಲಾದು. ಸೀರೆದಾರಿ ಲೀಲಾ ಈಗ ಚಡ್ಡಿದಾರಿ ಲೀಲಾ ಆಗಿದ್ದಾರೆ. ಎಣ್ಣೆ ಹೊಡಿತಾ ಸಿಕ್ಕಾಪಟ್ಟೆ ಪಾರ್ಟಿ ಮಾಡ್ತಿದ್ದಾರೆ. ಇದನ್ನ ನೋಡಿ ಅರಿವು ಕನ್ಫ್ಯೂಷನ್, ಇದು ನನ್ ಹೆಂಡತಿನೇನಾ ಅಂತ ಆಶ್ಚರ್ಯಚಕಿತ. ಈಗ ನಮ್ಗೆ ಒಂದು ಫ್ಲಾಶ್ ಬ್ಯಾಕ್ ಸೀನ್ ಅನ್ನ ತೋರಿಸ್ತಾರೆ. ಇವರಿಬ್ರು ಮದ್ವೆ ಸೆಟ್ ಆದ ನಂತರ ನನಗೆ ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ಸೊ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳ್ತಾರೆ ಲೀಲಾ. ಆಗ ಫ್ರೆಂಡ್ಗಳು ಒಂದು ಸಜೆಷನ್ ಅನ್ನ ಕೊಡ್ತಾರೆ. ನಿನ್ ಗಂಡ ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಆಗಿ ಕಾಣ್ತಾರೆ. ಒಂದು ಕೆಲಸ ಮಾಡೋಣ, ನಮ್ಮೊಂದು ಪ್ಲಾನ್ ಮಾಡೋಣ. ನಿಮ್ಮಪ್ಪ ಹೆಂಗಿದ್ರು ನಿನ್ನ ಚೆನ್ನಾಗೆ ಕಳ್ಸೋದಿಲ್ಲ, ಸೊ ನೀನು ನಿನ್ನ ಫ್ಯೂಚರ್ ಗಂಡನ ಹತ್ರ ಹೋಗಿ ಒಂದು ಮಾತು ಹೇಳು, ಚೆನ್ನೈನಲ್ಲಿ ಮನೆ ಮಾಡೋದಾದ್ರೆ ಮಾತ್ರ ನಾನು ಈ ಮದುವೆಗೆ ಸಿದ್ಧಳಾಗ್ತೀನಿ ಅಂತ ಹೇಳು. ನಿನ್ನ ಮೇಲೆ ಆಸೆ ಇದ್ರೆ ಆತ ಒಪ್ತಾನೆ. ಈ ಮೂಲಕ ನೀನು ಚೆನ್ನೈಗೆ ಬಂದು ನಿನ್ನ ಹೀರೋಯಿನ್ ಡ್ರೀಮ್ ಅನ್ನ ಮುಂದುವರಿಸಬಹುದು ಅಂತ. ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಲೀಲಾ. ಅರಿವು ಇದಕ್ಕೆ ಒಪ್ಕೊಳ್ತಾರೆ. ಚೆನ್ನೈನಲ್ಲಿ ಮನೆ ತಗೊಂಡು ಹೆಂಡತಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಈಗ ಎಲ್ಲ ಉಲ್ಟಾಗೋಯ್ತು, ಆ ಕಾರಣದಿಂದ ಆಶ್ಚರ್ಯಚಕಿತ. ಇನಿವೆ ಎಣ್ಣೆ ಹೊಡೆದು ಎಲ್ಲ ಫ್ರೆಂಡ್ಗಳು ಸುಸ್ತಾಗಿ ಎಲ್ಬೇಕು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಇದ್ದಾಗ ಎಲ್ರಿಗೂ ತಲೆನೋವುತ್ತಿರುತ್ತೆ. ಅರಿವಿಗೆ ಈ ವಿಚಾರ ಗೊತ್ತಿರುತ್ತೆ, ನಿಮ್ಗೆಲ್ಲ ತಲೆನೋವುತ್ತಿದೆ ಅಲ್ವಾ, ಯಾರಾಬ್ರಿ ಕುಡ್ದು ಹೊಟ್ಟೆ ಉರಿಸಿದೆ ಅಲ್ವಾ, ಈ ಕಾರಣದಿಂದ ನಿಮ್ಗೆಲ್ಲ ಮಜ್ಜಿಗೆ ಮಾಡಿದೀನಿ, ತಗೊಳ್ಳಿ ಮಜ್ಜಿಗೆ ಕುಡೀರಿ ಅಂತ ಎಲ್ಲರಿಗೂ ಕೊಡ್ತಾರೆ. ಮೂರ್ ಜನ ಫ್ರೆಂಡ್ಗಳು ಇದರಿಂದ ಇಂಪ್ರೆಸ್ ಆಗ್ಬಿಡ್ತಾರೆ. ಜೊತೆಗೆ ಫ್ರೆಂಡ್ಗಳಿಗೋಸ್ಕರ ಬಿಸಿ ಬಿಸಿ ಇಡ್ಲಿ, ತೆಂಗಿನಕಾಯಿ ಚಟ್ನಿ ಎಲ್ಲ ಮಾಡಿರ್ತಾರೆ. ಅದನ್ನ ತಿಂದು ಲೀಲಾಳ ಮೂರ್ ಜನ ಫ್ರೆಂಡ್ಗಳು ಇನ್ನೂ ಇಂಪ್ರೆಸ್ ಆಗ್ಬಿಡ್ತಾರೆ. ಲೀಲಾಗೆ ವಿಚಾರ ಗೊತ್ತಾಗತ್ತೆ, ನನ್ನ ಫ್ರೆಂಡ್ಗಳನ್ನ ನನ್ನ ಜೊತೆ ಇಟ್ಕೊಂಡ್ರೆ ಅರಿವು ಪರವಾಗಿ ಇವರುಗಳು ಮಾತಾಡ್ಬಿಡ್ತಾರೆ, ನನಗ್ ಬೆಲೆ ಇರೋದಿಲ್ಲ ಅಂತ ಹೇಳಿ ನೀವು ಮೊದಲು ಜಾಗ ಖಾಲಿ ಮಾಡಿ ಅಂತ ಮನೆಯಿಂದ ಹೊರಗೆ ಕಳಿಸ್ಬಿಡ್ತಾರೆ ಮೂರ್ ಜನನು. ಅಂಡ್ ಅರಿವು ಕೇಳ್ತಾರೆ, ನೀನ್ ಯಾಕೆ ಹಿಂಗ್ ಬಿಹೇವ್ ಮಾಡ್ತಿದ್ಯಾ, ಮದ್ವೆಗೆ ಮುಂಚೆ ಒಂಥರ ಇದ್ದೆ, ಮದ್ವೆ ಆದ್ಮೇಲೆ ಒಂಥರ ಇದೆ ಅಂತ. ಆಗ ಲೀಲಾ ಹೇಳ್ತಾರೆ, ನೋ ನೋ ನೋ, ನಾನು ಮೊದ್ಲಿಂದ ಒಂದೇ ತರ ಇರೋದು, ಈ ಮದ್ವೆ ನನಗೆ ಸುತರಾಮ್ ಇಷ್ಟ ಇಲ್ಲ, ಆದ್ರೆ ನನ್ನಿಂದ ನಿಮಗ್ ತೊಂದ್ರೆ ಆಗೋದು ಬೇಡ, ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಲೀಲಾ ಹಿಂಗೆಲ್ಲ ಹೇಳಿದ್ಲು ಅಂತ ತನ್ನ ಚಿಕ್ಕಪ್ಪನಿಗೆ ಹೇಳ್ತಾರೆ. ಅರಿವು ಚಿಕ್ಕಪ್ಪ ಹೇಳ್ತಾರೆ, ನೀನ್ ಸ್ವಲ್ಪ ಕಂಟ್ರೋಲ್ ತಗೋ ನೀನ್ ಹೆಣ್ತೀನ ಅಂತ. ಆಗ ಅರಿವು ಹೇಳ್ತಾರೆ, ಛೇ ಛೇ ಛೇ, ಅವಳಿಗೆಲ್ಲ ರಿಯಾಕ್ಟ್ ಮಾಡ್ತಿರೋದು ಅವ್ರ ಅಪ್ಪ ಅಮ್ಮನಿಂದ. ಹೀರೋಯಿನ್ ಆಗ್ಬೇಡ ಅಂದ್ರು, ಇಷ್ಟ ಇಲ್ಲದು ಮದ್ವೆ ಮಾಡಿಸಿದ್ರು, ಈ ಕಾರಣದಿಂದ ಅವಳು ಹಂಗೆ ರಿಯಾಕ್ಟ್ ಮಾಡ್ತಿದ್ದಾಳೆ, ಅವಳು ಹೆಂಗ್ ಕೆಟ್ಟವಳಲ್ಲ, ಆ ಕಾರಣದಿಂದಲೇ ನಿನಗೆ ಡಿವೋರ್ಸ್ ಕೊಟ್ಬಿಡ್ತೀನಿ, ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿದ್ಲು ಅಂತ. ಅಂಡ್ ತನ್ನ ಚಿಕ್ಕಪ್ಪನಿಗೆ ಹೇಳ್ತಾರೆ, ಅವಳು ನಗ್ನಾಗ್ತಾ ಇರೋಕ್ಕೋಸ್ಕರ ನಾನು ಏನು ಮಾಡೋಕ್ಬೇಕಾದ್ರೂ ಸಿದ್ಧನಿದ್ದೀನಿ, ಯಾಕಂದ್ರೆ ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ ಅಂತ. ಅವತ್ ರಾತ್ರಿ ಚಿಕ್ಕಪ್ಪ ಮಗ ಅಂದ್ರೆ ಅರಿವು ಮತ್ತೆ ಅವ್ರ ಚಿಕ್ಕಪ್ಪ ಒಂದು ಬಾರ್ಗೆ ಹೋಗಿ ಕುಂತಿರ್ತಾರೆ. ಅಲ್ಲಿ ಬಾರ್ ನ ಓನರು ಫಿಲಾಸಫಿಕಲ್ ಆಗಿ ಮಾತಾಡ್ತಿರ್ತಾರೆ. ಅಂಡ್ ಆ ಓನರ್ ಹೆಸರೇನು? ವಿಕ್ರಮ್ ಅಂತ. ವಿಕ್ರಮ್ಗೆ ಅರಿವುನ ನೋಡಿ ಅರಿವಾಗತ್ತೆ, ಇವ್ರ ಹತ್ರ ಏನೋ ಬೇಜಾರಿದೆ ಅಂತ. ಸೊ ಬಂದು ಕೇಳ್ತಾರೆ, ಏನ್ ತೊಂದ್ರೆ ನಿಮ್ಗೆ, ನಾನ್ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ. ಅರಿವು ಅವರು ತನ್ನೆಲ್ಲ ಸ್ಟೋರಿಯನ್ನ ಹೇಳ್ತಾರೆ, ಹೆಂಡತಿ ಹಿಂಗ್ ಮಾಡಿದ್ಲು ಅಂತ. ವಿಕ್ರಮ್, ಸರಿ ಇದಕ್ಕೆ ಒಂದು ಪ್ಲಾನ್ ಹುಡ್ಕೋಣ ಅಂತ ಒಂದು ಪ್ಲಾನ್ ಹೇಳ್ತಾರೆ. ನಿನ್ ಹೆಂಡತಿ ಬಗ್ಗೆ ನಿನಗೆ ಜಾಸ್ತಿ ವಿಚಾರಗಳು ಗೊತ್ತಿಲ್ಲ, ಈ ಕಾರಣದಿಂದ ಅವಳಿಗೆ ನಿನ್ ಮೆಲ್ಲವಾಗ್ತಿಲ್ಲ, ನೀನು ಫ್ರೆಂಡ್ ಆಗಿ ಅವಳಿಗೆ ಕಾಲ್ ಮಾಡು, ಅವಳ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳ್ಕೋ, ಆಗ ನಿಮ್ಮಿಬ್ಬರಿಗೂ ಲವ್ ಆಗಬಹುದು ಅಂತ. ಸೊ ಅರಿವು ಅವರು ಒಂದು ಹೊಸ ಸಿಮ್ ಕಾರ್ಡ್ ತಗೊಂಡು ವಿಕ್ರಮ್ ಅವರಿಂದ ಹೆಂಡತಿಗೆ ಫ್ರೆಂಡು ಅಂತ ಕಾಲ್ ಮಾಡೋಕೆ ಸಿದ್ಧರಾಗ್ತಾರೆ. ಇದೇ ಸಮಯದಲ್ಲಿ ಲೀಲಾ ಅವ್ರದ್ದು ಒಂದು ಇಡ್ಲಿ ಶೂಟಿಂಗ್ ನಡೀತಿರುತ್ತೆ, ಅಂದ್ರೆ ಇಡ್ಲಿ ಅಡ್ವರ್ಟೈಸ್ಗೆ ಶೂಟಿಂಗು. ಬಟ್ ಲೀಲಾ ಅವ್ರಿಗೆ ಸಹಪಾತ್ರಧಾರಿ ಅರಿವು ರೂಪದಲ್ಲಿ ಕಾಣ್ತಾವ್ರೆ, ಈ ಕಾರಣದಿಂದ ಅವ್ರಿಗೆ ನೆಟ್ಟಗೆ ಆಕ್ಟಿಂಗ್ ಮಾಡೋಕ್ಕಾಗ್ತಿಲ್ಲ, ಫುಲ್ಲು ಸೊಟ್ ಸೊಟ್ಟಿಗೆ ಮಾಡ್ತಾವ್ರೆ. ಸೊ ಡೈರೆಕ್ಟ್ರು ನಿಮ್ಗೆ ಆಕ್ಟಿಂಗ್ ಬರಲ್ಲ ಅಂತ ಬೈದ್ ಕಳಿಸ್ಬಿಡ್ತಾರೆ. ಅದೇ ಸಮಯದಲ್ಲಿ ಅರಿವು ಅವರು ಹೊಸ ಸಿಮ್ ಕಾರ್ಡ್ ಅನ್ನ ತಗೊಂಡು ಇವಮ್ಮಂಗೆ ಕಾಲ್ ಮಾಡ್ತಾರೆ. ನನ್ನ ಹೆಸರು ವಿಕ್ರಮ್ ಅಂತ, ನಾನು ನಿಮ್ಮ ದೊಡ್ಡ ಅಭಿಮಾನಿ, ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಗೆಲ್ಲ ದೊಡ್ಡ ಅಭಿಮಾನಿ, ನೀವು ಟಿಕ್ಟಾಕ್ ಅಲ್ಲಿ ಇದ್ದಾಗಿಂದ್ಲೂ ನಿಮ್ಮನ್ನು ಫಾಲೋ ಮಾಡ್ತಿದ್ದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಬಿಟ್ಟಿಲ್ಲ, ಎಲ್ಲ ನೋಡ್ತಿದ್ದೆ ಅಂತ. ಬಟ್ ಲೀಲಾ ಬೇಜಾರಲ್ಲಿ ಅವ್ರ ಆಕ್ಟಿಂಗ್ ಮಿಸ್ ಆಯ್ತು ಅಂತ ಸೊ ಏನು ಆನ್ಸರ್ ಮಾಡೋದಿಲ್ಲ, ಕಾಲ್ ಅನ್ನ ಕಟ್ ಮಾಡಿಬಿಡ್ತಾರೆ. ಬಟ್ ಅವತ್ ರಾತ್ರಿ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಕಾಲ್ ಮಾಡ್ತಾರೆ ಅರಿವುಗೆ. ಯಾಕೋ ರಬ್ನೇ ಬನಾದಿ ಜೋಡಿ ವೈಬ್ಸ್ ಕೊಡ್ತಿದೆ ಮೂವಿ. ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್, ನನಗೆ ಒಳ್ಳೆ ಟೈಮಲ್ಲಿ ನೀವು ಕಾಲ್ ಮಾಡಿದ್ರಿ, ನನಗೆ ಮೋಟಿವೇಶನ್ ಬೇಕಿತ್ತು ಅಂತ. ಅಯ್ಯೋ ನಿಂಗೆ ಮೋಟಿವೇಶನ್ ಬೇಕೇ, ನಮಗೆ ಕೆಜಿ ಗಟ್ಲೆ ಕೊಡ್ತೀನಿ ಅಂತ ಇವ್ರು ಶುರುವಚ್ಕೊಂತಾರೆ ಮೋಟಿವೇಶನ್ ಕೊಡಕ್ ಅವತ್ತಿಂದ. ನನ್ನ ಹೆಸರು ವಿಕ್ರಮ್, ನಾನು ಇನ್ನು ಮೇಲೆ ಫ್ರೆಂಡ್ ಆಗೋಣ ಅಂತ ಹೇಳ್ತಾರೆ. ಅವತ್ತಿನಿಂದ ಇವರಿಬ್ರು ಫೋನ್ ಅಲ್ಲಿ ಹೆಚ್ಚು ಹೆಚ್ಚು ಮಾತಾಡೋ ಶುರುವಾಗತ್ತೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ವಿಕ್ರಮ್ಗೆ ಬೆಂಕಿ ಕಂಡ್ರೆ ಭಯ ಅನ್ನುವ ವಿಚಾರನು ಗೊತ್ತಾಗತ್ತೆ ಲೀಲಾಗೆ. ಬೈದವೇ ಅದೇ ಬೆಂಕಿಯಿಂದ ಅಲ್ವಾ ತಂಗಿ ಕಳೆದೋಗಿದ್ದು, ಆ ಕಾರಣದಿಂದ ಬೆಂಕಿ ಕಂಡ್ರೆ ಭಯ. ಈ ನಡುವೆ
ನಂತರ ರೀವು ಅವರು ಹೆಂಡತಿಗೆ ಏನೇನೆಲ್ಲ ಇಷ್ಟ ಅಂತ ತಿಳ್ಕೊಂಡು ಅದನ್ನೇ ಮಾಡಿರ್ತಾರೆ. ಅವ ಮಂಗ್ ಬಿರಿಯಾನಿ ಇಷ್ಟ ಅಂತ ಬಿರಿಯಾನಿ ಮಾಡೋದು, ಬರ್ತ್ಡೇಗೋಸ್ಕರ ಮನೇನೆಲ್ಲ ಡೆಕೋರೇಟ್ ಮಾಡೋದು, ಹೂ ತಂದ್ಕೊಡೋದು, ಏನೇನೆಲ್ಲ ಮಾಡ್ತಾರೆ. ಬಟ್ ಅವಮ್ಮಂಗೆ ಗಾಂಚಲಿ ಇದು ಯಾವ್ದನ್ನು ಅಕ್ಸೆಪ್ಟ್ ಮಾಡ್ಕೊಂತಿಲ್ಲ. ಈ ನಡುವೆ ಒಂದಿನ ಗೌತಮ್ ನಿನ್ಗೆ ಪ್ರೊಡ್ಯೂಸರು ಒಂದ್ ಚಾನ್ಸ್ ಕೊಡ್ತಾರಂತೆ ಅವ್ರ ಮೂವಿನಲ್ಲಿ, ಹೋಗ್ಬಿಟ್ಟು ಆಡಿಷನ್ ಕೊಡಮ್ಮ ಅಂತ ಹೇಳ್ತಾರೆ. ಬಟ್ ಅವತ್ತು ಮಳೆ ಬರ್ತಿರುತ್ತೆ, ಈ ಕಾರಣದಿಂದ ರೀವು ಅವರು ಲೀಲಾನ ಆಡಿಷನ್ ಗೆ ಕರ್ಕೊಂಡು ಹೋಗ್ತಾರೆ. ಆಡಿಷನ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಲೀಲಾ, ಫುಲ್ಲು ಬೇಜಾರ್ನಲ್ಲಿದ್ದಾರೆ. ಯಾಕೆ ಬೇಜಾರಲ್ಲಿದ್ಯಮಿ ಅಂತ ಅರಿವು ಕೇಳ್ತಾರೆ. ಏನು ಉತ್ತರ ಕೊಡೋದಿಲ್ಲ, ಮುಖ ಊದಿಸ್ಕೊಂಡು ಎದ್ದು ರೂಮ್ ಒಳಗಡೆಗೆ ಹೋಗ್ತಾಳೆ ಲೀಲಾ. ಆಗ ಅರಿವು ಅವರು ಫೋನ್ ತಗೊಂಡು ವಿಕ್ರಮ್ ಹೆಸರಿನಲ್ಲಿ ಕಾಲ್ ಮಾಡ್ತಾರೆ, ಏನಾಯ್ತಮ್ಮಿ ಅಂತ. ಆಗ ಅಲ್ಲಿ ನಡೆದ ಘಟನೆಯನ್ನ ಲೀಲಾ ಹೇಳ್ತಾರೆ. ನಾನು ಆಡಿಷನ್ ಗೆ ಹೋಗಿದ್ದೆ, ಅಲ್ಲಿ ಪ್ರೊಡ್ಯೂಸರ್ ನನ್ನ ವಿರುದ್ಧ ನನ್ ಜೊತೆ ಮಿಸ್ಬಿಹೇವ್ ಮಾಡಿದ್ರು ಅಂತ. ಅರಿವುಗೆ ಪಿತ್ತ ನೆತ್ತಿಗೆ ಹತ್ತು ಬಿಡತ್ತೆ. ಸೊ ಬೇಸಿಕಲಿ ಹಸಿ ಕಡ್ಲೆ ಬೀಜ ತಿನ್ಬಿಟ್ಟಿದ್ರೇನು ಅದಕ್ಕೆ ಪಿತ್ತ ಜಾಸ್ತಿ ಆಗ್ಬಿಡಿತ್ತು ಅನ್ಸುತ್ತೆ. ಸೊ ಕೋಪ ಮಾಡ್ಕೊಂಡು ಪ್ರೊಡ್ಯೂಸರ್ ಆಫೀಸ್ ಗೆ ಹೋಗಿ ಹಿಗ್ಗ ಮುಗ್ಗ ಹೊಡಿತಾರೆ ಪ್ರೊಡ್ಯೂಸರ್ ಗೆ. ಅಂಡ್ ಅಲ್ಲಿರುವ ಹೆಣ್ಣು ಮಕ್ಕಳು ಕೂಡ ಅರಿವು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಇವನು ಸರಿ ಇಲ್ಲ ಪ್ರೊಡ್ಯೂಸರು ಅಂತ. ಒಬ್ಬ ಹೆಣ್ಣು ಮಗಳಂತೂ ತನ್ನ ಚಪ್ಲಿ ತೆಗೆದು ಕೊಡ್ತಾರೆ ಅರಿವುಗೆ. ಆ ಚಪ್ಲಿ ತಗೊಂಡು ಇನ್ನು ಜಾಸ್ತಿ ಬಾರಿಸ್ತಾರೆ ಪ್ರೊಡ್ಯೂಸರ್ ಗೆ ಅರಿವು ಅವರು. ಈ ಕಾರಣದಿಂದ ಅರಿವು ಮೇಲೆ ಪ್ರೊಡ್ಯೂಸರ್ ಗೆ ಕೆಂಗಣ್ಣು ಬಂದ್ಬಿಟ್ಟಿದೆ. ಜೊತೆಗೆ ಬೇರೆ ಯಾವ ಪ್ರೊಡ್ಯೂಸರ್ ಕೂಡ ಲೀಲಾಗೆ ಕೆಲಸ ಕೊಡಬಾರದು ಅಂತ ಎಲ್ಲರಿಗೂ ಫಿಟ್ಟಿಂಗ್ ಇಟ್ಬಿಡ್ತಾರೆ. ಸೊ ಲೀಲಾ ಕೂಡ ಈಗ ಜಾಬ್ಲೆಸ್ ಆಗ್ಬಿಡ್ತಾಳೆ. ಈಗ ಲೀಲಾ ಜೊತೆಗೆ ಲೀಲಾ ಫ್ರೆಂಡ್ ಗಳಿಗೂ ಕೆಲಸ ಸಿಗ್ತಿಲ್ಲ, ಎಲ್ಲರೂ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಅರಿವು ಅವ್ರು ಕೇಳ್ತಾರೆ ಏನಾಯ್ತು ಅಂತ, ಇಷ್ಟು ವರ್ಷಗಳಿಂದ ನಾವು ಟ್ರೈ ಮಾಡ್ತಿದೀವಿ, ಒಂದು ಮೂವಿನಲ್ಲೂ ನಮಗೆ ಚಾನ್ಸ್ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಒಂದು ಮೂವಿ ಮಾಡ್ಲಿಕ್ಕೆ ಎಷ್ಟು ದುಡ್ಡು ಬೇಕು ನಿಮ್ಗೆ ಅಂತ ಕೇಳ್ತಾರೆ ಅರಿವು ಅವರು. ಆಗ ಮಿಸ್ಟರ್ ಡೈರೆಕ್ಟರ್ ಹೇಳ್ತಾರೆ, ನನ್ಗೆ 2 ಕೋಟಿ ಇದ್ರೆ ಸಾಕು, ಮೂವಿ ಮಾಡ್ಬಿಡ್ತೀನಿ ಅಂತ. ಆಗ ಅರಿವು ಡಿಸೈಡ್ ಮಾಡ್ತಾರೆ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ನಿಮ್ಮ ಮೂವಿಯನ್ನ, 2 ಕೋಟಿ ದುಡ್ಡು ನಾನು ಹಾಕ್ತೀನಿ ಅಂತ. ಗರ್ಲ್ಫ್ರೆಂಡ್ ಗೋಸ್ಕರ ಏನೇನೋ ಮಾಡೋದು ನೋಡಿದೀನಿ, ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ವೆರಿ ವೆರಿ ಗ್ರೇಟ್. ಈಗ ಫ್ರೆಂಡ್ ಗಳ ಗ್ಯಾಂಗ್ ಎಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮೂವಿ ಪ್ರೊಡ್ಯೂಸರ್ ನೀವು, ಡೈರೆಕ್ಟರ್ ನಾನು, ಮೇಕಪ್ ಮಾಡೋಳು ಇವಳು, ಹೀರೋಯಿನ್ ಲೀಲಾ, ಹೀರೋನ ಮಾತ್ರ ಹುಡುಕಬೇಕು ಅಂತ ಹೀರೋ ಹುಡ್ಕಕ್ ಹೋಗ್ತಾರೆ. ಹೀರೋಯಿನ್ ಬೇಕು, ಬರೀ ಹೀರೋಯಿನ್ ಸೆಂಟ್ರಿಕ್ ಮೂವಿ ಮಾಡೋಣ ಅಂತ ಪ್ರೊಡ್ಯೂಸರ್ ಹೇಳ್ತಾರೆ. ಬಟ್ ಆಗ ಡೈರೆಕ್ಟರ್ ಹೇಳ್ತಾರೆ, ನೋ ನೋ ಸರ್, ನಮ್ ಕಥೆಯಲ್ಲಿ ಹೀರೋನು ಬೇಕು, ಸಿಕ್ಕಾಪಟ್ಟೆ ಇಂಟಿಮೇಸಿ ಸೀನ್ಗಳು ಇದಾವೆ ಈ ಮೂವಿನಲ್ಲಿ ಅಂತ. ಅವಾಗ ಅರಿವು ಅವರ ಒಳಗಿರುವ ಜಲಸಿ ರುಚಿಗೆದ್ದು ಬಿಡುತ್ತೆ. ನೋ ನೋ ನೋ, ಬೇರೆ ಯಾವ ಹೀರೋನು ಬಂದು ನನ್ನ ಹೀರೋಯಿನ್ ಜೊತೆ ಆಕ್ಟ್ ಮಾಡೋದು ಬೇಡ, ನಾನೇ ಹೀರೋ ಆಗ್ತೀನಿ ಅಂತ ಪ್ರಪೋಸಲ್ ಇಡ್ತಾರೆ. ಸರ್ ನಿಮ್ಗೆ ಆಕ್ಟಿಂಗ್ ಬರಲ್ವಲ್ಲ ಅಂತ ಅವರು, ಪರವಾಗಿಲ್ಲ ಆಕ್ಟಿಂಗ್ ಕಲ್ತ್ಕೊಂತೀನಿ ಅಂತ. ಇವರು ಹೆಂಗೋ ದುಡ್ಡು ಆಗ್ತಾರಲ್ಲ, ಇವ್ರನ್ನ ಹೀರೋ ಮಾಡ್ಬಿಟ್ಟು ಮೂವಿ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ ಇವ್ರ ಫ್ರೆಂಡ್ಗಳು. ಬಟ್ ಲೀಲಾ ಇದಕ್ಕೆ ಒಪ್ಪೋದಿಲ್ಲ, ಅವ ಏನು ಮೂತಿ ನೋಡಿದ್ರೆ ಹೀರೋ ತರನೇ ಇಲ್ಲ ಅವನು, ಅವನೇನು ಹೀರೋ ಮಾಡೋದು ಅಂತ ಹೇಳ್ತಾವ್ರೆ. ಆಗ ಮೇಕಪ್ ಆರ್ಟಿಸ್ಟ್, ಇದು ನನ್ನ ಕೆಲಸ, ನಾನು ಆತನ ಹೀರೋ ಮಾಡ್ತೀನಿ ಅಂತ ನೀಟಾ ಕಟಿಂಗ್ ಗಿಟಿಂಗ್ ಮಾಡಿಸಿ, ಕಡ್ಡನೆಲ್ಲ ಶಾರ್ಟ್ ಮಾಡಿಸಿ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ, ಕಾಲಿಗೆ ಕರಿ ಬೂಟ್ ಹಾಕಿ ಹೀರೋ ತರ ಎಂಟ್ರಿ ಕೊಡಿಸ್ತಾರೆ. ಅಂಡ್ ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ಬಾಯಿ ಮುಚ್ಕೊಂಡು ಆಕ್ಟಿಂಗ್ ಮಾಡೋದು ಕಲ್ತ್ಕೊ ಅಂತ ಅವಾಜ್ ಹಾಕ್ತಾರೆ. ಲೀಲಾ ಅವಾಗ ಒಪ್ಕೊಂತಾರೆ. ಈಗ ಮೂವಿ ಶೂಟಿಂಗ್ ಶುರುವಾಗುತ್ತೆ, ಮೂವಿಯ ಹೆಸರು ರೋಮಿಯೋ ಅಂತ. ಶೂಟಿಂಗ್ ಶುರು ಮಾಡೋಕ್ ಮುಂಚೆ ಪ್ರಾಕ್ಟೀಸ್ ಮಾಡೋಕೆ ಎಲ್ಲರೂ ರೆಡಿ ಆಗ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಹೀರೋ ಆಗಿ ಆಕ್ಟಿಂಗ್ ಮಾಡೋ ಸ್ವಲ್ಪ ಕಷ್ಟ ಆಗತ್ತೆ ಅರಿವು ಅವರಿಗೆ. ಇವ್ರಿಗೆ ಹೇಳೋದು ಬರಲ್ಲ, ನಗೋದು ಬರಲ್ಲ, ರೊಮ್ಯಾಂಟಿಕ್ ಆಗಿರೋದು ಬರಲ್ಲ, ಇದರ ಜೊತೆಗೆ ಹಗ್ ಗಿಗ್ ಮಾಡೋಕೆ ಹೆಂಡತಿ ಲೀಲಾ ಒಪ್ಪುತ್ತಿಲ್ಲ. ಈ ಕಾರಣದಿಂದ ಪ್ರಾಕ್ಟೀಸ್ ನೆಟ್ಟಾಗಿ ಆಗ್ತಿಲ್ಲ. ಆದ್ರೂ ಕೂಡ ಅರಿವು ಅವರು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿ ಹೆಂಗೋ ಆಕ್ಟಿಂಗ್ ಅನ್ನ ಕಲ್ತ್ಕೊಂಡ್ಬಿಡ್ತಾರೆ. ಈ ಕಡೆ ಆಕ್ಟಿಂಗ್ ಪ್ರಾಕ್ಟೀಸ್ ನಡೀತಿದೆ, ಮತ್ತೊಂದ್ ಕಡೆ ಇದಕ್ಕೆ ಪ್ಯಾರಲಲ್ ಆಗಿ ವಿಕ್ರಮ್ ನ ಮುಖಾಂತರ ಲೀಲಾಗೆ ಕಾಲ್ ಮಾಡಿ ಇವರಿಬ್ಬರ ಮಾತುಕತೆ ಕೂಡ ಕಂಟಿನ್ಯೂಸ್ ಆಗಿ ನಡೆಸಿದೆ. ಲೀಲಾಗೆ ಈಗ ವಿಕ್ರಮ್ ಮಾತಾಡಿ ಮೋಟಿವೇಟ್ ಮಾಡ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ. ಅಂಡ್ ರಿಯಲ್ ಶೂಟಿಂಗ್ ಶುರುವಾಗೋಕೆ ಮುಂಚೆ ಅರಿವು ಅವರು ವಿಕ್ರಮ್ ನ ಹೆಸರಿನಲ್ಲಿ ಒಂದು ಮಿರರ್ ನ ಕಳಿಸ್ತಾರೆ ಲೀಲಾಗೆ. ಈ ಮಿರರ್ ನಲ್ಲಿ ನಿನ್ನನ್ನು ನೀನು ನೋಡಿಕೊಂಡು ಶೂಟಿಂಗ್ ನ ಶುರು ಮಾಡು, ನಿನ್ನ ಮುಖ ಅಷ್ಟು ಸುಂದರವಾಗಿದೆ, ಇದರಿಂದ ನಿನಗೆ ಕಾನ್ಫಿಡೆನ್ಸ್ ಬರಬೇಕು ಅಂತ ಮೋಟಿವೇಟ್ ಮಾಡ್ತಾವ್ರೆ. ಲೀಲಾ ಇದರಿಂದ ಫುಲ್ಲು ಇಂಪ್ರೆಸ್ ಆಗ್ಬಿಡ್ತಾರೆ, ನೀನು ನನ್ನ ಬಗ್ಗೆ ಎಷ್ಟೊಂದು ಕೇರ್ ಮಾಡ್ತೀಯಾ, ನಿನ್ನ ಮುಖಾಮುಖಿ ನಾನು ಭೇಟಿ ಆಗ್ಬೇಕು, ಬಾ ಇಬ್ರು ಭೇಟಿ ಆಗೋಣ ಅಂತ ಕರೀತಾವ್ರೆ. ಇದರಿಂದ ಅರಿವುಗೆ ಅರಿವಾಗತ್ತೆ, ನನ್ನ ಹೆಂಡತಿಗೆ ವಿಕ್ರಮ್ ಮೇಲೆ ಲವ್ ಆಗ್ತಿದೆ, ನನ್ನ ಮೇಲೆ ಲವ್ ಆಗೋದು ಬಿಟ್ಟು ಅವಳ ಬಗ್ಗೆ ತಿಳ್ಕೊಳ್ಳೋ ನೆಪದಲ್ಲಿ ನನ್ನ ಬದಲು ವಿಕ್ರಮ್ ಜೊತೆ ಆಕೆಗೆ ಲವ್ ಆಗ್ಬಿಡಿದೆ ಅಂತ ಬೇಜಾರಾಗ್ತಾರೆ. ಸೊ ರಿಯಲ್ ವಿಕ್ರಮ್ ಬಾರ್ ವಿಕ್ರಮ್ ಗೆ ಹೋಗಿ ಈ ಕಥೆಯನ್ನೆಲ್ಲ ಹೇಳ್ತಾರೆ. ಆಗ ಬಾರ್ ವಿಕ್ರಮ್ ಹೇಳ್ತಾರೆ, ನೋ 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 ನೋ, ಇದು ಸರಿ ಹೋಗ್ಲಿಲ್ಲ, ನೀನು ಡೂಪ್ಲಿಕೇಟ್ ವಿಕ್ರಮ್ ಕಥೆಯನ್ನ ಎಂಡ್ ಮಾಡ್ಬಿಡು, ಇದು ಯಾವ್ದೋ ಬೇರೆ ಅಂತ ಹೋಗಂಗ್ ಕಾಣ್ತಿದೆ ಅಂತ. ಸೊ ಅವತ್ತಿನಿಂದ ಲೀಲಾ ಎಷ್ಟು ಕಾಲ್ ಮಾಡಿದ್ರು ವಿಕ್ರಮ್ ಕಾಲ್ ನ ರಿಸೀವ್ ಮಾಡೋದಿಲ್ಲ. ಲೀಲಾ ಫುಲ್ ಬೇಜಾರಲ್ಲ ಅವ್ರೆ. ಇದೇ ಬೇಜಾರ್ನಲ್ಲಿದ್ದಾಗ ಮೂವಿ ಶೂಟಿಂಗ್ ಕೂಡ ಶುರುವಾಗತ್ತೆ. ಈ ಶೂಟಿಂಗ್ ನಲ್ಲಿ ಅರಿವು ಅವರು ಲೀಲಾ ಅವರ ಬಗ್ಗೆ ಇರುವ ತಮ್ಮ ರಿಯಲ್ ಎಮೋಷನ್ಸ್ ಗಳನ್ನೆಲ್ಲ ಡೈಲಾಗ್ ಮುಖಾಂತರ ಹೇಳ್ಬಿಡ್ತಾರೆ. ಸ್ಕ್ರಿಪ್ಟ್ ನಲ್ಲಿ ಇದೆಲ್ಲ ಇರೋದಿಲ್ಲ, ಆದ್ರೂ ಕೂಡ ಇವರ ಡೈಲಾಗ್ ಗಳು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ ಅಂತ ಡೈರೆಕ್ಟರ್ ಗೌತಮ್ ಇದನ್ನೇ ಮೂವಿನಲ್ಲಿ ಅಳವಡಿಸ್ಕೊಳ್ತಾರೆ. ಇನ್ ಮುಂದೆ ಸ್ಕ್ರಿಪ್ಟ್ ಗೆ ಸ್ಟಿಕ್ ಆಗಿ ಅಂತಲೂ ವಾರ್ನಿಂಗ್ ಕೊಡ್ತಾರೆ. ಬೈ ದ ವೇ, ಇಷ್ಟೆಲ್ಲ ಆಗ್ತಿದ್ರು ಸಹ ಲೀಲಾಗೆ ಅರಿವು ಮೇಲೆ ಸ್ವಲ್ಪನೂ ಕನಿಕರ ಇಲ್ಲ, ಗಂಡ ನನಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಾವ್ರೆ ಅಂತ. ಅಂಡ್ ಲೀಲಾ ಅವ್ರ ಅಪ್ಪ ಕೂಡ ಲೀಲಾ ಮೇಲೆ ಇನ್ನೂ ಕೋಪ ಮಾಡ್ಕೊಳ್ಳೋದು ಬಿಟ್ಟಿಲ್ಲ. ಇವಳಿಗೆಲ್ಲ ಮೂವಿ ಹೀರೋಯಿನ್ ಪಾತ್ರನ ಯಾಕೆ ಕೊಡ್ತೀರಾ, ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಅರಿವು ಹೇಳ್ತಾರೆ, ನೋನೋನೋ ಹಂಗೇನಿಲ್ಲ, ಅವಳು ಹೀರೋಯಿನ್ ಆಗ್ಲಿ ಬಿಡಿ, ಚೆನ್ನಾಗಿರುತ್ತೆ ಅಂತ ಕನ್ವಿನ್ಸ್ ಮಾಡ್ತಾರೆ. ಅವ್ರ ಅಪ್ಪ ಆಗ ಒಪ್ಕೊಳ್ತಾರೆ. ಹೀಗೆ ಒಂದಿನ ಮತ್ತೊಂದು ಮೂವಿ ಸೀನ್ ನ ಶೂಟಿಂಗ್ ಮಾಡಬೇಕಾಗಿದೆ. ಇದಕ್ಕೋಸ್ಕರ ರೋಡ್ ಬ್ಲಾಕ್ ಮಾಡಿದ್ದಾರೆ. 2 ಅವರ್ಸ್ ರೋಡ್ ಬ್ಲಾಕ್
ಪರ್ಮಿಷನ್ ಸಿಕ್ಕಿದೆ. ಅರ್ಜೆಂಟ್ ಅರ್ಜೆಂಟ್ ನಲ್ಲಿ ಸೀನ್ ನ ಶೂಟ್ ಮಾಡಬೇಕಾಗಿದೆ. ಆದ್ರೆ ಅರಿವು ಅವರು ಈ ಅರ್ಜೆಂಟ್ ನಲ್ಲಿ ಎಡವಟ್ಟಾಗಿ ಲೀಲಾದು ಕನ್ನಡಿಯನ್ನ ಹೊಡೆದಾಕ್ಬಿಡ್ತಾರೆ. ಅಂದ್ರೆ ವಿಕ್ರಮ್ ಆಗಿ ಲೀಲಾಗೆ ಗಿಫ್ಟ್ ಮಾಡಿದ್ರಲ್ಲ ಕನ್ನಡಿ, ಆ ಕನ್ನಡಿ. ಇದರಿಂದ ಫುಲ್ ಬೇಜಾರಾಗ್ಬಿಡ್ತಾರೆ ಲೀಲಾ. ಆ ಸೀನ್ ನಲ್ಲಿ ನೆಟ್ಟಾಗೆ ಆಕ್ಟಿಂಗ್ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ, ಎಷ್ಟು ರೀಟೇಕ್ ಮಾಡಿದ್ರು ಆಗ್ತಿಲ್ಲ. ಜೊತೆಗೆ ವಿಕ್ರಮ್ ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಟೆನ್ಷನ್, ವಿಕ್ರಮ್ದು ಕನ್ನಡಿ ಬೇರೆ ಹೊಡೆದೋಯ್ತು ಅಂತ ಟೆನ್ಷನ್. ಈ ವಿಚಾರ ಅರಿವು ಅವರಿಗೆ ಗೊತ್ತಾಗುತ್ತೆ. ವಿಕ್ರಮ್ ನ ಸಪೋರ್ಟ್ ಇಲ್ದಲೆ ಇವಳೇನು ಮಾಡೋಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಇವಳಿಗೆ ವಿಕ್ರಮ್ ಮೇಲೆ ಅತೀವ ಲವ್ ಆಗಿದೆ, ನಾನು ಇವಳ ಲೈಫ್ ನಲ್ಲಿ ಇರೋದು ಸರಿ ಇಲ್ಲ ಅಂತ ಹೇಳಿ ಮರೆಗೆ ಹೋಗಿ ವಿಕ್ರಮ್ ನ ಫೋನ್ ನಂಬರ್ ಇಂದ ಮತ್ತೆ ಕಾಲ್ ಮಾಡಿ, ಇನ್ ಮುಂದೆ ಯಾವತ್ತೂ ನೀನ್ ಫೋನ್ ಅನ್ನ ರಿಸೀವ್ ಮಾಡದೇ ಇರೋದಿಲ್ಲ, ನೀನ್ ಕಾಲ್ ಮಾಡಿದಾಗೆಲ್ಲ ನಾನು ರಿಸೀವ್ ಮಾಡ್ತೀನಿ, ನಿನ್ ಆಕ್ಟಿಂಗ್ ಗೆ ಜಯವಾಗ್ಲಿ ಅಂತ ಹೇಳ್ತಾರೆ. ಇದರಿಂದ ಫುಲ್ ಖುಷಿ ಆಗ್ಬಿಡ್ತಾರೆ ಲೀಲಾ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾರೆ. ಅರಿವು ಡಿಸೈಡ್ ಮಾಡ್ತಾರೆ ಹಿಂಗೆ ನಾವು ಮುಂದುವರಿಯೋದು ಸರಿ ಹೋಗೋದಿಲ್ಲ, ಏನಾದ್ರು ಒಂದ್ ಡಿಸಿಷನ್ ತಗೊಳ್ಬೇಕು ಅಂತ. ಇದಾದ್ಮೇಲೆ ಒಂದು ಆಕ್ಷನ್ ಸೀನ್ ನ ಶೂಟಿಂಗ್ ನಡೀತಿರುತ್ತೆ. ಅರಿವು ರೌಡಿಗಳಿಗೆ ಹೊಡೆದು ಲೀಲಾನ ಬಚಾವ್ ಮಾಡ್ಬೇಕಾಗಿದೆ. ಈ ಸೀನ್ ನಲ್ಲಿ ಬೆಂಕಿ ಕೂಡ ಇದೆ, ಬಟ್ ಬೆಂಕಿ ಕಂಡ್ರೆ ಅರಿವುಗೆ ಭಯ ಭಯ. ಬೆಂಕಿ ನೋಡಿದ ತಕ್ಷಣ ಶಾಕ್ ಆಗಿ ಚೇರ್ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಲೀಲಾ ಬರ್ತಾಳೆ, ಏನಾಯ್ತು ಏನಾಯ್ತು ಅಂತ. ಬಟ್ ಅರಿವು ಅವರು ಲೀಲಾ ಮುಂದೆ ಬೆಂಕಿ ಭಯವನ್ನ ತೋರಿಸೋದಿಲ್ಲ, ಯಾಕಂದ್ರೆ ಲೀಲಾಗೆ ಆಲ್ರೆಡಿ ಗೊತ್ತಿದೆ ವಿಕ್ರಮ್ಗೆ ಕೂಡ ಬೆಂಕಿ ಕಂಡ್ರೆ ಭಯ ಅಂತ. ಸೊ ಇದು ಅದು ಮ್ಯಾಚ್ ಆಗಿ ಏನಾದ್ರು ಎಡವಟ್ ಆಗ್ಬಹುದು ಅಂತ. ಬಟ್ ಇದೇ ಸೀನ್ ನಲ್ಲಿ ಆ ಪ್ರೊಡ್ಯೂಸರ್, ಕಳ್ ಪ್ರೊಡ್ಯೂಸರ್ ಲೀಲಾ ಜೊತೆ ಮಿಸ್ ಬಿಹೇವ್ ಮಾಡಿದ್ನಲ್ಲ, ಅವ ತನ್ನ ರೌಡಿಗಳನ್ನ ಕಳಿಸಿ ಅರಿವುಗೆ ಹೊಡಿಸ್ಬೇಕು ಅಂತ ಸ್ಕೆಚ್ ಹಾಕೋನೆ. ಡೈರೆಕ್ಟರ್ ಆಕ್ಷನ್ ಹೇಳಿದ ತಕ್ಷಣ ರೌಡಿಗಳೆಲ್ಲ ಬಂದು ಅರಿವುಗೆ ಚೆನ್ನಾಗಿ ಹೊಡೆಯೋಕ್ ಶುರು ಮಾಡ್ತಾರೆ. ಜೊತೆಗೆ ಇಡೀ ಸ್ಟೇಜ್ ಗೆಲ್ಲ ಬೆಂಕಿ ಹಚ್ಚಿಬಿಡ್ತಾರೆ. ಕಟ್ ಹಾಕಿರುವ ಲೀಲಾಗೂ ಬೆಂಕಿ ತಾಕ್ಲಿಕ್ಕೆ ಹೋಗ್ತಿದೆ. ಸೊ ಅರಿವು ಈಗ ಡಿಸೈಡ್ ಮಾಡ್ತಾರೆ, ನಾನೇ ಎಲ್ಲರನ್ನ ರಕ್ಷಿಸಬೇಕು ಅಂತ. ಎಲ್ಲಾ ರೌಡಿಗಳಿಗೆ ಹೊಡೆದು ಬೆಂಕಿ ಭಯವನ್ನ ಬಿಟ್ಟು ಬೆಂಕಿಯ ಮಧ್ಯ ಹೋಗಿ ಲೀಲಾನ ರಕ್ಷಣೆ ಮಾಡ್ತಾರೆ. ಇದರಲ್ಲಿ ಅರಿವಿಗೆ ಸ್ವಲ್ಪ ಏಟ್ ಆಗಿದೆ, ಈ ಕಾರಣದಿಂದ ಅವರನ್ನ ಹಾಸ್ಪಿಟಲ್ ಗೆ ಸೇರಿಸಲಾಗುತ್ತೆ. ಹಾಸ್ಪಿಟಲ್ ನಲ್ಲಿ ಲೀಲಾ ಹೇಳ್ತಿದ್ದಾರೆ, ನೀನ್ ನನಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ಯಾ, ನಾನು ನಿನ್ನ ಪ್ರೀತಿ ಕೂಡ ಮಾಡ್ತಿಲ್ಲ, ನೀನೀಗ ಆಲ್ರೆಡಿ ನನಗೆ ಎಷ್ಟೊಂದು ಮಾಡಿದ್ಯಾ, ನಾನು ಅದನ್ನ ರೆಸಿಪ್ರೋಕೇಟ್ ಮಾಡೋಕ್ ಆಗೋದಿಲ್ಲ, ಪ್ಲೀಸ್ ನನಗೆ ಇಷ್ಟೊಂದು ಸಹಾಯಗಳನ್ನ ಮಾಡಬೇಡ, ನನಗೋಸ್ಕರ ಇಷ್ಟೊಂದು ಕಷ್ಟಗಳನ್ನ ಪಡಬೇಡ ಅಂತ. ಅಂಡ್ ಅಲ್ಲಿಂದ ಹೊರಗಡೆ ಹೋಗಿ ವಿಕ್ರಮ್ ಗೆ ಕಾಲ್ ಮಾಡ್ತಾರೆ ಲೀಲಾ, ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ಮನ್ನ ಎಷ್ಟೊಂದು ಪ್ರೀತಿಸಲಿಕ್ಕೆ ಕಾರಣ ಏನು, ನಾವು ಅವರನ್ನ ಪ್ರೀತಿಸಲಿಲ್ಲ, ಅವ್ರ ಮೇಲೆ ದ್ವೇಷ ತೋರಿಸಿದ್ರು ಸಹ ಅವರು ಪ್ರೀತಿ ತೋರಿಸಲಿಕ್ಕೆ ಕಾರಣ ಏನು ಅಂತ. ಆಗ ವಿಕ್ರಮ್ ಆ ಕಡೆಯಿಂದ ಆನ್ಸರ್ ಮಾಡ್ತಾರೆ, ಟ್ರೂ ಲವ್ ಆದ್ರೆ ಹಂಗೇನೆ ಎಲ್ಲಾ ತರದ ಪ್ರೀತಿನೂ ತೋರಿಸ್ತಾರೆ ಅಂತ. ಏನ್ ಡ್ರಾ ಮಾಡ್ತಾರ್ಗು ಇಬ್ರು, ಏನಿವೆ ಲೀಲಾ ಕೇಳ್ತಾರೆ ನಿನ್ಗೆ ಇಷ್ಟೆಲ್ಲ ಹೆಂಗ್ ಗೊತ್ತು ನಿಜವಾದ ಪ್ರೀತಿ ಬಗ್ಗೆ ಅಂತ. ಆಗ ವಿಕ್ರಮ್ ಹೇಳ್ತಾರೆ, ನನ್ ತಂಗಿನೂ ನಾನು ಇಷ್ಟೇ ಪ್ರೀತಿಸ್ತಿದ್ದೆ, ಈ ಕಾರಣದಿಂದ ನನಗೆ ಗೊತ್ತು ಅಂತ. ಇದಾದ್ಮೇಲೆ ಇವರ ಚಿಕ್ಕಪ್ಪ ಬಂದು ಇವರನ್ನ ತನ್ನ ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲಿದ್ರೆ ಇವರೆಲ್ಲ ನೆಟ್ಟಾಗ ನೋಡ್ಕೊಳ್ಳಲ್ಲ ಅಂತ. ಈ ಕಡೆ ರಿಕವರ್ ಆದ್ಮೇಲೆ ನಾನು ಮಲೇಷ್ಯಾಗೆ ವಾಪಸ್ ಹೋಗ್ಬಿಡ್ತೀನಿ, ನನಗೆ ಪ್ರೀತಿಯ ಬಗ್ಗೆ ಏನೋ ಅರಿವಾಯ್ತು, ಆದ್ರೆ ಪ್ರೀತಿಯ ರೆಸಿಪ್ರೊಸಿಟಿ ಸಿಗ್ಲಿಲ್ಲ, ಪರವಾಗಿಲ್ಲ ನಾನು ಮಲೇಷ್ಯಾಗೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರ ಚಿಕ್ಕಪ್ಪ ಎಗ್ರಾಡ್ತಾರೆ, ನೀನ್ ಎಂತ ತರಲೆ ಕೆಲಸ ಮಾಡ್ತಿದ್ಯಾ ಅಂತ. ಇನ್ವೇ ಲೀಲಾ ವಿಕ್ರಮ್ಗೆ ಮತ್ತೆ ಕಾಲ್ ಮಾಡ್ತಾರೆ, ನಾನು ನಿನ್ನನ್ನು ಭೇಟಿ ಆಗ್ಬೇಕು, ನಾಳೆ ಬಾ ಅಂತ ಒಂದ್ ಜಾಗ ಹೇಳ್ತಾರೆ. ಈ ವಿಚಾರವನ್ನ ಬಾರ್ ವಿಕ್ರಮ್ಗೆ ಹೋಗಿ ಅರಿವು ಅವ್ರು ಹೇಳ್ತಾರೆ. ಆಗ ಬಾರ್ ವಿಕ್ರಮ್ ಹೇಳ್ತಾರೆ, ಈ ಲೀಲಾ ನಿನ್ನನ್ನು ಪ್ರೀತಿಸ್ತಿಲ್ಲ, ವಿಕ್ರಮ್ ನ ಪ್ರೀತಿಸ್ತಿದ್ದಾರೆ, ಅದಕ್ಕೋಸ್ಕರನೇ ವಿಕ್ರಮ್ಗೆ ಹೇಳಿಲ್ಲ ಅವಳು ಇದುವರೆಗೂ ನನಗೆ ಮದುವೆ ಆಗಿದೆ ಅಂತ. ಬೇಕಿದ್ರೆ ನಾಳೆ ಅವಳು ಹೇಳಿರುವ ಜಾಗಕ್ಕೆ ಹೋಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅವಳು ಯಾರನ್ನು ಪ್ರೀತಿಸ್ತಿದ್ದಾಳೆ ಅಂತ ಅರಿವಾಗುತ್ತೆ ಅಂತ. ಸೊ ಅರಿವು ಅವರು ನೆಕ್ಸ್ಟ್ ಡೇ ಅವಳು ಹೇಳಿರುವ ಜಾಗಕ್ಕೆ ಹೋಗ್ತಾರೆ. ನಾನು ಫ್ರೆಂಡ್ ನ ನೋಡಕ್ ಬಂದಿದ್ದೆ, ಇಲ್ಲಿ ಕುತ್ಕೊಳ್ಬಹುದಾ ಅಂತ ಹೇಳ್ತಾರೆ. ಲೀಲಾ ಅವ್ರು ಹೇಳ್ತಾರೆ, ಸರಿ ಸರಿ ಕುತ್ಕೊಳ್ಳಿ ಅಂತ. ನಾನು ಕೂಡ ಫ್ರೆಂಡ್ ಅನ್ನ ಮೀಟ್ ಮಾಡ್ಲಿಕ್ಕೆ ಬಂದಿದ್ದೆ ಅಂತ ಲೀಲಾ ಅವ್ರು ಹೇಳ್ತಾರೆ. ಆಗ ಅರಿವು ಅವ್ರು ಕೇಳ್ತಾರೆ, ನಿಮ್ಮ ಫ್ರೆಂಡ್ಗೆ ನೀವು ಮದುವೆ ಆಗಿರುವ ವಿಚಾರ ಗೊತ್ತಾ ಅಂತ. ಇದಕ್ಕೆ ಏನು ಉತ್ತರ ಕೊಡೋದಿಲ್ಲ ಲೀಲಾ ಅವರು. ಅಷ್ಟರಲ್ಲಿ ಮತ್ತೊಬ್ಬ ಹೆಣ್ಣು ಮಗಳು ಅಲ್ಲಿಗೆ ಬರ್ತಾರೆ. ಯಾರಿದು ಹೆಣ್ಣು ಮಗಳು ಅಂತ ಕೇಳ್ತಾರೆ ಯಾರು, ಅರಿವು ಅವರು. ಆಗ ಲೀಲಾ ಹೇಳ್ತಾರೆ, ನನ್ನ ಫ್ರೆಂಡ್ ನ ಕಳೆದೋಗಿರುವ ತಂಗಿಯುಳು ಅಂತ. ಆಗ ಅರಿವುಗೆ ಅರಿವಾಗತ್ತೆ, ಇದು ನನ್ನ ಸ್ವಂತ ತಂಗಿ ಅಂತ. ಬಟ್ ಲೀಲಾ ಮುಂದೆ ಈ ವಿಚಾರವನ್ನು ಒಪ್ಕೊಳ್ಳೋಕೆ ಆಗೋದಿಲ್ಲ. ಲೀಲಾ ಅನ್ಕೊಂಡಿದ್ದಾಳೆ ಈಕೆ ವಿಕ್ರಮ್ ನ ತಂಗಿ ಅಂತ. ಬಿಕಾಸ್ ವಿಕ್ರಮ್ ಕೂಡ ಫೋನ್ ನಲ್ಲಿ ಹೇಳಿರ್ತಾರೆ, ನನ್ನ ತಂಗಿನ ನಾನು ಕಳ್ಕೊಂಡಿದ್ದೆ ಹಂಗೆ ಹಿಂಗೆ ಅಂತ. ವಿಕ್ರಮ್ಗೋಸ್ಕರ ತಂಗಿಯನ್ನ ಹುಡುಕಿದ್ದಾರೆ. ಸೊ ಬೇಸಿಕಲಿ ಅವತ್ ಕಳ್ದೋಗಿರುವ ತಂಗಿ ಸತ್ತೋಗಿಲ್ಲ, ಇವತ್ ಸಿಕ್ಕಿದ್ದಾಳೆ. ತಂಗಿನ ನೋಡಿ ಅರಿವುಗೆ ಖುಷಿ ಆಗತ್ತೆ. ಅಲ್ಲಿಂದ ದೂರ ಹೋಗ್ಬಿಟ್ಟು ಮತ್ತೆ ವಿಕ್ರಮ್ ನ ರೂಪದಲ್ಲಿ ಕಾಲ್ ಮಾಡ್ತಾರೆ. ಲೀಲಾಗೆ ಹೇಳ್ತಾರೆ, ಸಾರಿ ನಾನು ಇವತ್ ಬರೋಕಾಗೋದಿಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಅಂಡ್ ಶೂಟಿಂಗ್ ನ ಲಾಸ್ಟ್ ದಿನ ತಂದು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ನಾನು ಮಲೇಷ್ಯಾಗೆ ವಾಪಸ್ ಹೋಗ್ತಿದ್ದೀನಿ, ನೀನು ನನ್ನ ಯಾವತ್ತು ಪ್ರೀತಿಸೋದಿಲ್ಲ ನನಗೆ ಗೊತ್ತಾಗಿದೆ ಅಂತ ಹೇಳಿ ಡಿವೋರ್ಸ್ ಪೇಪರ್ ಅನ್ನು ಕೊಟ್ಬಿಡ್ತಾರೆ ಲೀಲಾಗೆ. ಸರಿ, ಲಾಸ್ಟ್ ಸೀನ್ ಶೂಟಿಂಗ್ ಶುರುವಾಗಿದೆ. ಅಷ್ಟರಲ್ಲಿ ಲೀಲಾ ಬೇಕಂತ ತನ್ನ ಫೋನ್ ನ ತಗೊಂಡು ವಿಕ್ರಮ್ ನ ನಂಬರ್ಗೆ ಕಾಲ್ ಮಾಡ್ತಾರೆ. ಈಗ ಫೋನು ಅರಿವು ಅವರ ಫೋನ್ ನಲ್ಲಿ ರಿಂಗ್ ಆಗತ್ತೆ. ನಮ್ಗನ್ಸತ್ತೆ ಈಗ ಅರಿವು ಅವರು ಸಿಕ್ಕಾಕೊಂಡ್ರು ವಿಕ್ರಮ್ ನಾನೇ ಅಂತ ಲೀಲಾ ಗೊತ್ತಾಗೋಯ್ತು ಅಂತ. ಬಟ್ ಲೀಲಾಗೆ ಮೊದ್ಲೇ ಗೊತ್ತಾಗ್ಬಿಟ್ಟಿದೆ ವಿಕ್ರಮೇ ಅರಿವು, ಅರಿವುನೇ ವಿಕ್ರಮು ಅಂತ.
ಅವತ್ತು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ರಲ್ಲ ಅರಿವು ಅವರು, ಆಗ ಅವ್ರ ಚಿಕ್ಕಪ್ಪ ಬಂದು ಬೈತಿರ್ತಾರೆ ಲೀಲಾಗೆ, ನಿನ್ಗೆ ಅಷ್ಟು ಜ್ಞಾನ ಇಲ್ವೇ ನಮ್ಮ, ಆತನಿಗೆ ಬೆಂಕಿ ಅಂದ್ರೆ ಭಯ ಅಂತ ಗೊತ್ತಿದ್ದು ಬೆಂಕಿನಲ್ಲಿ ಶೂಟಿಂಗ್ ಮಾಡಿಸಿದಿರಲ್ಲ ಅಂತ. ಆಗ ಲೀಲಾವೆಗೆ ಫ್ಲಾಶ್ ಆಗತ್ತೆ, ವಿಕ್ರಮ್ಗೆ ಕೂಡ ಬೆಂಕಿ ಕಂಡ್ರೆ ಭಯ ಅಲ್ವಾ ಅಂತ. ಸೊ ತಕ್ಷಣ ಹೋಗ್ಬಿಟ್ಟು ಅರಿವು ಅವರ ವಾರ್ಡ್ ನ ಹೊರಗಡೆ ನಿಂತ್ಕೊಂಡು ವಿಕ್ರಮ್ ನ ನಂಬರ್ಗೆ ಕಾಲ್ ಮಾಡ್ತಾರೆ. ಆ ಕಾಲ್ ನ ಅರಿವು ಅವರು ಪಿಕ್ ಮಾಡೋದು ಇವರಿಗೆ ಕಾಣತ್ತೆ, ಇವರಿಗೆ ಕನ್ಫರ್ಮ್ ಆಗಿ ಹೋಗುತ್ತೆ ಇವರಿಬ್ರು ಒಂದೇ ಅಂತ. ತಕ್ಷಣ ಕೋಪ ಕೂಡ ಬಂತು ಅರಿವು ಮೇಲೆ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿದಾಗ ಅರಿವಾಯ್ತು, ಇವರೆಲ್ಲ ಇದನ್ನ ಮಾಡಿದ್ದು ನನಗೋಸ್ಕರನೇ ಅಂತ. ಅಂಡ್ ಮತ್ತೆ ವಿಕ್ರಮ್ ನ ಮುಖಾಂತರ ಕಳೆದೋಗಿರುವ ತಂಗಿಯ ವಿಚಾರನು ಗೊತ್ತಾಯ್ತು. ಸೊ ತಂಗಿಯನ್ನ ಹುಡ್ಕೋಣ, ಹುಡುಕ್ಬಿಟ್ಟು ವಿಕ್ರಮ್ ನ ಕರ್ಸೋಣ. ತಂಗಿಯನ್ನ ನೋಡಿ ಅವರು ಎಮೋಷನಲ್ ಆಗಿ ನನ್ನ ಮುಂದೆ ನಿಜ ಒಪ್ಕೊಳ್ತಾರೆ ಅನ್ನುವ ಭರವಸೆಯೊಟ್ಟಿಗೆ ಅರಿವು ಅಲಿಯಾಸ್ ವಿಕ್ರಮ್ ನ ಕರೆದಿದ್ರು ಅವತ್ತು ಹೋಟೆಲ್ಗೆ. ಬಟ್ ಅರಿವು ಯಾವುದೇ ನಿಜವನ್ನ ಬಾಯ್ಬಿಡ್ಲಿಲ್ಲ. ಅಂಡ್ ಲೀಲಾ ಹೇಳ್ತಾರೆ, ನನ್ನ ಗಂಡ ಒಬ್ಬ ಹೀರೋ ತರ ಇರಬೇಕಾಗಿತ್ತು, ನನಗೆ ಸಪೋರ್ಟಿವ್ ಆಗಿರ್ಬೇಕಾಗಿತ್ತು, ಬಟ್ ನೀನು ಅದಕ್ಕೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಡ್ರೀಮ್ ಅನ್ನೇ ನಿನ್ನ ಲೈಫ್ ಗೋಲ್ ಆಗಿ ಮಾಡ್ಕೊಂಡಿದ್ಯಾ, ನಿನಗಿಂತ ಗಂಡ ಬೇಕಾ ನನಗೆ ಅಂತ ಅರಿವು ನಾ ತಬ್ಗೊಳ್ತಾರೆ. ಅರಿವುಗೆ ನಂಬೋಕೆ ಆಗೋದಿಲ್ಲ, ಅಂದ್ರೆ ನಾವಿಬ್ರು ಗಂಡ ಹೆಂಡತಿ ಅದ್ವಾ ಈಗ ಅಂತ ಕೇಳ್ತಾರೆ. ಅವಳು ಎಸ್ ಎಸ್ ಅಂತಾಳೆ. ಅರಿವುಗೆ ಫುಲ್ಲು ಖುಷಿ ಆಗುತ್ತೆ, ಇವ್ರು ಕೂಡ ಹಗ್ ಬ್ಯಾಕ್ ಮಾಡ್ತಾರೆ. ಅಂಡ್ ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಚಪ್ಪಾಳೆ ತಡ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ರು ಏಟ್ ಮಾಡ್ತಿದ್ರು, ಮೂವಿ ಮುಗಿತಿದ್ದಂಗೆ ಇಬ್ರುದು ಲವ್ ಆಗೋಯ್ತು. ಇದಕ್ಕೆ ಇರ್ಬೇಕು ಗುರು, ಹುಡುಗ ಹುಡುಗಿ ಮೂವಿಗೆ ಹೋಗೋದು. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹುಡುಗ ಹುಡುಗಿ ಇಬ್ರು ಹುಡುಗ ಹುಡುಗಿ ಆಗಿರ್ತಾರೆ, ಮೂವಿ ಮುಗಿದ ತಕ್ಷಣ ಇಬ್ರು ಲವ್ ಬರ್ಡ್ಸ್ ಗಳಾಗಿ ಹೊರಗೆ ಬಂದ್ಬಿಡ್ತಾರೆ. ವಾಟ್ ಕೈಂಡ್ ಆಫ್ ಲಾಜಿಕ್ ಇಸ್ ದಿಸ್ ಮಿಸ್ಟರ್ ಪಾಕ? ಸಾಕು ಸಾಕು, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.